ನಮ್ಮ ಅನ್ನ ತಿಂದು ನಮಗೆ ಬೊಗಳಿಗ ನಾವು ಬೆಳೆದಿದ್ರೆ ಏನು ಸಗಣಿ ತಿಂತಾನ ಅವನು. ಇಂದಿರಾ ಗಾಂಧಿ ಬಂದಿಂದ ಸಾಬರದ ಪಕ್ಷ ಕಾಂಗ್ರೆಸ್. ಲೇಡೀಸ್ಗೆ ಬಸ್ ಫ್ರೀ ಬಿಟ್ಬಿಟ್ಟು ಒಂದ್ ಕ್ವಾರ್ಟರ್ ಮೇಲೆ 30 ರೂಪಾಯಿ ಜಾಸ್ತಿ ಮಾಡ್ಬಿಟ್ರು. ಕುಡಿಯೋರು ಏನ್ ಮಾಡ್ಬೇಕು? ರಾಹುಲ್ ಗಾಂಧಿ ಇಲ್ವಾ? ಅವನೇನು ಮಾಡ ಈ ಬೆಸವಡಿ ಹೆಂಗಿಂತ ಕಡಿ ಅವನಿಗೇನು ಬರ್ದಲ್ಲ, ಅವನಿಗೇನೇನು ಬರ್ದಲ್ಲ ಕಕ್ವ. ನಮಗೇನೋ ತಲುಪ್ತಿಲ್ಲ ಸ್ವಾಮಿ, ನಾವು ಅದ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ. ನಮಗೆ ಯಾವುದು ಬಂದಿಲ್ವಲ್ಲ. ರಾಮ್ ಸುಳ್ಳ, ನಮ್ಮ ರಾಷ್ಟ್ರನೇ ಸುಳ್ಳು. ಇಲ್ಲ ಅನ್ನೋರು ಪಾಕಿಸ್ತಾನಕ್ಕೆ ಹೋಗ್ಬೇಕು. ಹಿಂದೂ ಒಂಥರ ನೋಡೋದು, ಮುಸ್ಲಿಮ್ಸ್ ಒಂಥರ ನೋಡೋದು, ಅವೆಲ್ಲ ಮಾಡಬಾರ್ದು. ಮೊನ್ನೆ ವಿಜಯಪುರಕ್ಕೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ರ ವಾಪಸ್ ಬಂದನ. ಹರಿಪ್ರಸಾದ ಅಮ್ನಿ ಯಾವನ್ರಿ ಅಂಡಮಾರನ್ ಹೋಗಪ್ಪ. ಮರೇ ಈಗ 3,000 ರೂಪಾಯಿ ಕೊಡ್ತು ಅಂತಂದ್ರೆ ಸುಮಾರು 1,00,000 ಕೋಟಿ ವ್ಯಯ ಆಯ್ತದಲ್ವಾ? ಅದನ್ನೇ ಯಾವ್ದಾರ ಒಂದು ಫ್ಯಾಕ್ಟ್ರಿ ಮಾಡ್ಲಿ, ಅದೇ ಉದ್ಯೋಗಿಗಳಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತದೆ. ಅವ್ನಿಗೆ ಅಣ್ಣ ಹಾಕಂತಾರದ ರೈತ ರಾಮನೇನ್ ಪಾಮರ್ ನನ್ನ ಮಗ, ಅವನು ಮರ್ಯಾದಿಂದ ರಾಜೀನಾಮೆ ಕೊಡೋಕಾಗಿತ್ತು. ಈಗ ಪಕ್ಷ ಮೆಜಾರಿಟಿಗೆ ಐತಲ್ಲ, ಸುಮ್ಬಿಟ್ಟಿದಾರೆ, ಬೂಟಿಲಿ ಹೊಡಿತಾರೆ ಅವ್ನು ಹೊರಕ್ ಬಂದ್ರೆ. ರಾಮ ಮಂದಿರಕ್ಕೆ ಸಿದ್ದರಾಮಯ್ಯ ಕೊಡಲ್ಲ ಅಂದ, ಮುಸ್ಲಿಂ ಸ್ವರ್ಗ ಆದ್ರೆ 10,000 ಕೋಟಿ ಕೊಡ್ತೀನಿ ಅಂತ ಇದ್ ಮಾಡವನೆ. ಈಗ ಕಾರ್ ಹಚ್ಕೊಂಡು ಹೋಗನಿಗೂ ಕೊಡದೆ, ನಡ್ದೋಗನಿಗೆ ಕೊಡೋದು ಅಂದ್ರೆ ಇದು ಇದು ಯಾವ್ಯಾರ ಅಲ್ಲ. ಇದು ಜಾತ್ಯತೀತ ರಾಷ್ಟ್ರ ಅಂದ್ರೆ ಎಲ್ಲರೂ ಒಂದೇ ಸಮ ಇರಬೇಕು. ಅದೇ ಹಿಂದೂಗಳಲ್ಲಿ ಬಡವ್ರು ಇಲ್ವಾ, ಅದೇ ಇವ್ರಿಲ್ವಾ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಎಷ್ಟು ಜನ ದಲಿತರಲ್ಲ, ಹಿಂದುಳಿದವರು ಇಲ್ಲ, ಅಂಥವ್ರಿಗೆ ಮಾಡಬೇಕು. ಬರೀ ಅಲ್ಪಸಂಖ್ಯಾತರಿಗೆ ಮಾಡಬೇಕು ಅಂದ್ರೆ ಏನು ಇದು ಮಾಡ್ತೀರಾ? ಅವತ್ತು ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ 2,000 ರೂಪಾಯಿ ಅಕ್ಕಿ ಬಸ್ ಫ್ರೀ ಅನ್ಕೊಂಡು ಮಾಡಿದಾರಲ್ಲ, ಇದು ಎಲ್ರಿಗೂ ಬರ್ತಾ ಇದೆಯಾ? ಒಳ್ಳೇದ ಹಿಂಗೆ ಬಂದು ಕೊಟ್ರೆ ಅಂತ ದರಿದ್ರ ಹಚ್ಚದ್ರಿ, ಇದು ದೇಶಕ್ಕೆ ದರಿದ್ರ ಹಚ್ಚೋದು. ಈಗ ದುಡಿಯೋದು ಕಮ್ಮಿ ಆಕತಿ, ಈಗ ನಮ್ದ ದುಡ್ಡು ಅದು, ನಮ್ಗೆ ಟ್ಯಾಕ್ಸ್ ಹಾಕ್ತಾರೆ, ಅವ್ರು ಕೊಡ್ತಾರ. ಈಗ ಕಾರ್ ಹಚ್ಕೊಂಡು ಹೋಗನಿಗೂ ಕೊಡೋದೆ, ನಡ್ದೋಗನಿಗೂ ಕೊಡೋದೆ ಅಂದ್ರೆ ಇದು ಇದು ಯಾವ್ಯಾರ ಅಲ್ಲ. ಪಕ್ಕ ಬಡವ್ರದ್ರಲ್ಲ, ಅವ್ರನ್ನ ಗುರ್ಸ್ಕೊಡ್ಲಿ, ಅದು ಒಪ್ತೇವೆ. ಇವ್ರು ಯಾರು ಗುರ್ಸೋದಿಲ್ಲ, ಎಲ್ರಿಗೂ ತಲುಪ್ತಿದ್ದಿಲ್ಲ ಗೊತ್ತಿಲ್ಲ, ಯಾಕೆ ತಲುಪೋದು ಡೌಟೆ. ಬಟ್ ನನಗೆ ಅದ್ರ ಮಟ್ಟಿಗೆ ಸರಿಯಲ್ಲ ಅಂತ ಅನಿಸ್ತಾ ಇದೆ. ಫ್ರೀ ಕೊಡೋದಿದ್ರೆ ಏನು ಗೊತ್ತಾ, ಅಪ್ಟರ್ 60 ಜನರಿಗೆ ಕೊಡ್ಬೋದಾಗಿತ್ತು. ಯಾರಿರಲಿ, ಅದು ಲೇಡೀಸ್ ಇರಲಿ ಜೆಂಟ್ಸ್ ಇರಲಿ, ಆಮೇಲೆ ಮಕ್ಕಳಿಗೆ, ಓದೋ ಹುಡುಗರಿಗೆ, ಗಂಡು ಹೆಣ್ಣು ಎರಡಕ್ಕೂ ಭೇದ ಭಾವ ಮಾಡಿದೆ. ಗಂಡು ಹೆಣ್ಣು ಕೊಡ್ಬೋದು, ಪ್ಲಸ್ 60 ಮೇಲೆ ಇಲ್ಲವರು ಎಲ್ಲರಿಗೂ ಕೊಡ್ಬೋದು. ಈ ಮಿಡ್ಲ್ ಕೊಡಬೇಕಾಗಿರಲಿಲ್ಲ ನನ್ನ ಥಿಯರಿ. ಫ್ರೀ ಕೊಟ್ಟಿದ್ದ ಆಫ್ಟರ್ 60 ಮತ್ತು ಓದೋ ಹುಡುಗರು ಕೊಟ್ಟಿದ್ದು ಸಾಕಾಗಿತ್ತು, ಅದು ಸರಿ ಇರಲಿಲ್ಲ ಅಂತ, ಸರಿಯಲ್ಲ ಅಂತ ನನ್ನ ಲೆಕ್ಕ. ಲೋಕಸಭಾ ಚುನಾವಣೆ ಹತ್ರ ಬರ್ತಿದೆ, ಯಾರು ಪ್ರಧಾನಮಂತ್ರಿ ಆದರೆ ದೇಶಕ್ಕೆ ಒಳ್ಳೇದು? ಮೋದಿನಿ. ಹೌದಾ? ಯಾಕೆ? ನಮ್ಗೆ ಕಣ್ಮಿಂದ ಕಾಣುತ್ತೆ ಅಲ್ಲ, ಒಳ್ಳೆ ಕೆಲಸ ಮಾಡಿದಾರೆ 9.5 ವರ್ಷ ಮಾಡಿದ್ದಾರೆ, ಮಾಡುತ್ತಾರೆ ಅಷ್ಟೇ ಮಾಡ್ತಾರೆ. ಹೌದು, ಇಲ್ಲ ಒಂದು ರೇಷನ್ ಕಾರ್ಡ್ ಇಲ್ಲ, ಸರಿ ಮಾಡ್ಕೊಟ್ಟಿಲ್ಲ ಮಾಡ್ಕೊಂಡಿಲ್ಲ, ಮತ್ತೆ 2,000 ರೂಪಾಯಿ ಬರ್ತಿಲ್ಲ, ದೇವರಣೆಗೂ ಬರ್ತಾ ಇಲ್ಲ. ಸರಿ, ಸುಳ್ಳು ಹೇಳ್ಬಾರ್ದು, ನನ್ಗೆ ಇರೋ ಸತ್ಯ ಹೇಳಿದೆ ನಾನು. ನಿಮ್ಮ ಹೆಸರು ಏನಂದ್ರೆ? ಫಿರೋಜ್ ಖಾನ್. ಫಿರೋಜ್ ಖಾನ್, ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಿದೆಯಲ್ಲ, ಯಾರು ಪ್ರಧಾನಮಂತ್ರಿ ಆದರೆ ದೇಶಕ್ಕೆ ಒಳ್ಳೇದು? ಸರ್, 10 ವರ್ಷ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಒಳ್ಳೆ ಕೆಲಸ ಮಾಡಿದ್ದಾರೆ. ರಾಹುಲ್ ಗಾಂಧಿ ಇಲ್ವಾ? ಅವನೇನು ಮಾಡ ಈ ಬೆಸವಡಿ ಹೆಂಗಿಂತ ಕಡಿ, ಅವನಿಗೇನು ಬರ್ದಲ್ಲ, ಅವನಿಗೇನೇನು ಬರ್ದಲ್ಲ ಕಕ್ವ. ಅಂತನಲ್ಲ ಪ್ರಧಾನಿ ಆದ್ರೆ ಸಾಬ್ರು ಮನೆ ನುಗ್ಗಿ ಹೊಡಿತಾರೆ ನಮ್ಮನ್ನು. ಅವನ್ನೆಲ್ಲ ಅವರಿಗೆ ಕೊಡೋದೆ, ನಮಗೆ ಹಿಂದೂಗಳ ಮೆಜಾರಿಟಿ ಇರೋದಿಲ್ಲ. ಆಮೇಲೆ ಈಗ ರಾಜ್ಯದಲ್ಲಿ ಫ್ರೀ ಕೊಟ್ಬಿಟ್ಟು ಅಭಿವೃದ್ಧಿಗೆ ದುಡ್ಡಿಲ್ದಂಗ ಆಗಿದೆ ಅಂತ ಮಾತಾಡ್ತಾರೆ ಜನ. ಆ ಮಾತು 100 ಕ್ಕೆ 100 ನಿಜ, ಯಾವ ಅಭಿವೃದ್ಧಿನೂ ಆಗಂಗಲ್ಲ. ಮತ್ತೆ ಇದು ಹಿಂದೂ ರಾಷ್ಟ್ರ ಆಗಕ್ ಬಿಡಲ್ಲ ಈ ದೇಶನ ನಾನು ಅಂತಾರ ಸಿದ್ದರಾಮಯ್ಯವರು. ಇವ್ರಿಗೆ ಇವನೇನು ಪ್ರಧಾನ, ಒಂದು ರಾಷ್ಟ್ರ ಇದನ್ನು ಇವನೇನು ಪ್ರಧಾನ ಏನಪ್ಪ ಏನಾರ ಮಾಡಕ್ಕ? ಕರ್ನಾಟಕ ಸ್ವಾಧೀನ ಇರ್ಬೋದು ಇವನು, ರಾಷ್ಟ್ರಕ್ಕಲ್ಲ. ರಾಷ್ಟ್ರಕ್ಕೆ ಮೋದಿ, ಅವನೇನಾರ ಬದಲಾವಣೆ ಮಾಡ್ಬೇಕು ಹೊರ್ತು ಇವನು ಒಂದು ಈ ಕರ್ನಾಟಕನ ಏನಾರ ಒಂಚೂರು ತಳಗ ಮೇಲೆ ಮಾಡಬಹುದು ಹೊರ್ತು ರಾಷ್ಟ್ರ ಸುದ್ದಿ ಇವನಿಗೆ ಸಂಬಂಧ ಇಲ್ಲ. ಲೋಕಸಭಾ ಚುನಾವಣೆ ಹತ್ರ ಬರ್ತಿದೆ, ಯಾರು ಪ್ರಧಾನಮಂತ್ರಿ ಆದ್ರೆ ದೇಶಕ್ಕೆ ಒಳ್ಳೇದು? ಈಗ ಒಳ್ಳೇದು ಕೆಟ್ಟದ್ದಲ್ಲ, ಮೋದಿನ ಆಗ ಕಾಂಗ್ರೆಸ್ ಹೈಕಮಾಂಡ್ ಸರಿ ಇಲ್ಲ. ಲೋಕಸಭಾ ಚುನಾವಣೆ ಹತ್ರ ಬರ್ತಿದೆ, ಯಾರು ಪ್ರಧಾನಮಂತ್ರಿ ಆದ್ರೆ ದೇಶಕ್ಕೆ ಒಳ್ಳೇದು? ಮೋದಿಯವ್ರು ಅನ್ಕೊಂಡಿದ್ದೀನಿ ನಾನು. ಹೌದು, ಒಳ್ಳೆ ಕೆಲಸ ಮಾಡಿದಾರೆ ಇದುವರೆಗೂ? ಮಾಡಿದ್ದಾರೆ ಮಾಡಿದ್ದಾರೆ. ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅಯೋಧ್ಯೆ, ಅದರಿಂದ ನನಗೆ ಇಷ್ಟ ಆಗಿದ್ದಾರೆ ಅವರು. ಅದರಿಂದ ಇಷ್ಟ ಆಗಿದ್ದಾರೆ, ಇಷ್ಟ ಆಗಿದ್ದಾರೆ, ಬರ್ತಾ ಇದೆಯಲ್ಲ ಅದಕ್ಕೆ ರಾಮಂದು, ಅದಕ್ಕೆ ಅವ್ರು ನಂಗೆ ತುಂಬ ಇಷ್ಟ ಆಗಿದ್ದಾರೆ. ಮತ್ತೆ ಕೆಲವು ಜನ ಅಂತಾರೆ ರಾಮ ಮಂದಿರ ಕಟ್ಟಬಹುದು, ಹಾಸ್ಪಿಟ್ಲ್ ಕಟ್ಟ್ರಿ, ಸ್ಕೂಲ್ ಕಟ್ಟ್ರಿ ಅಂತ. ಅಲ್ಲ, ಅದೆಷ್ಟೋ ವರ್ಷದ ಕನಸಲ್ವಾ, ಅದು ನೆನ್ಸಾಗ್ತಾ ಇದೆಯಲ್ಲ, ಅದಕ್ಕೆ ಸಂತೋಷ ಆಗ್ತಾ ಇದೆ. ಕಟ್ತಾರೆ, ಹೌದು ಹೌದು, ಅದು ಕಟ್ತಾರೆ. ಅದೇ ಇದು ಎಷ್ಟೋ ವರ್ಷದ ಕನಸಲ್ವಾ, ನೆನ್ಸಾಗ್ತಾ ಇದೆ. ಎಲ್ಲರಿಗೂ ಫ್ರೀ ಕೊಟ್ರೆ ಒಳ್ಳೇದಲ್ಲ. ಲೋಕಸಭಾ ಚುನಾವಣೆ ಹತ್ರ ಬರ್ತಿದೆ, ಯಾರು ಪ್ರಧಾನಮಂತ್ರಿ ಆದ್ರೆ ದೇಶಕ್ಕೆ ಒಳ್ಳೇದು? ಪ್ರಧಾನಿ ಆದ್ರೆ ಇದು ಮೋದಿ ಅವರೇ ಆಗ್ಬೇಕು. ಇವಾಗ ಮೊನ್ನೆ ಯಾರೋ ಹೋಗಿ ಕೇಳೋರೆ ಡಿ ಕೆ ತಾವು ಆಟೋ ಡ್ರೈವರ್ಗಳು, ಹಿಂಗೆ ಫ್ರೀ ಎಲ್ಲ ಕೊಟ್ರೆ ನಮ್ಗೆ ಇದಾಯ್ತದೆ ಅಂತ. ಅವ್ನ ಆಯ್ತು ನೋಡ್ತೀನಿ ಅಂದ್ಬಿಟ್ಟು ಸೈನ್ ಹಾಕ್ಬಿಟ್ಟು ಬಿಸಾಕಿ ಹೋಗ್ಬಿಟ್ಟ. ಏನ್ ಮಾಡೋದು, ಅವರೇ ಕೊಡ್ತೀನಿ ಅಂತ ಹೇಳಿರೋ ಫ್ರೀಗಳನ್ನು ಹಂಗೆ ಮಾಡ್ತಾರೆ.
ಹಂಗೆ ಮಾಡ್ತಾವ್ರೆ. ಇವಾಗ ಅವಲೇ ಎರಡು ತಿಂಗಳು ಕೊಟ್ಟವ್ರೆ, ಇವಾಗ ಏನೋ ಯಾರ್ಯಾರು ಹೇಳ್ತಾ ಇದ್ರು ಕೊಟ್ಟಿಲ್ಲ ಅಂತ. ರಾಮ ಮಂದಿರಕ್ಕೆ ಸಿದ್ದರಾಮಯ್ಯ ಕೊಡಲ್ಲ ಅಂದ, ಮುಸ್ಲಿಂ ಸ್ವರ್ಗಾದ್ರೆ 10,000 crore ಕೊಡ್ತೀನಿ ಅಂತ ಇದ್ ಮಾಡವನೆ. ಕಾಂಗ್ರೆಸ್ನವರು 2007 ರಾಮ ಅನ್ನೋನು ಸುಳ್ಳು, ರಾಮ ಮಂದಿರ ಕಟ್ಟಬಾರ್ದು ಅಂತ ಅರ್ಜಿ ಹಾಕಿದ್ರು ಕಾಂಗ್ರೆಸ್ ಸರ್ಕಾರದಿಂದ. ರಾಮ ಸುಳ್ಳು ಅಂದ್ರೆ ದೇಶನೇ ಸುಳ್ಳು, ರಾಮ ಸುಳ್ಳ ನಮ್ ರಾಷ್ಟ್ರನೇ ಸುಳ್ಳು. ಏನ್ ಐತಿ ರಾಮನಿಂದ ರಾಷ್ಟ್ರ ಅಂತೀರ? ರಾಮ ರಾಜ್ಯ ಅಂತಲೂ ಐತಿ. ಇಲ್ಲ ಅನ್ನೋರು ಪಾಕಿಸ್ತಾನಕ್ ಹೋಗ್ಬೇಕು, ಇಲ್ಲಿ ನಮ್ ರಾಷ್ಟ್ರದಾಗ ಇರಬಾರ್ದು. ಎಲ್ಲಾರು ಇದೇ ಮಾಡೋರಪ್ಪ. ಹಿಂಗ ಎಲ್ರಿಗೂ ಫ್ರೀ ಕೊಡೋ ಬಂದು ಬೇರೆ ಬೇರೆ ಅಭಿವೃದ್ಧಿ ಮಾಡ್ಬೋದಲ್ಲ ಅಂತಾರೆ. ಅದೇ ಮಾಡ್ಬೋದಾಗಿತ್ತು, ಇವ್ರು ಮಾಡಕ್ಕೆ ಇದ್ ಮಾಡ್ತಾವ್ರಲ್ಲ. ಬಸ್ಗಳು ಎಲ್ಲ ಫ್ರೀ ಬಿಟ್ಟಿ. ಇವಾಗ ಗಂಡ್ ಮಕ್ಳು ಮತ್ತೆ ಇವ್ರು ಯಾರು ಓಕೆ ಆಯ್ತಲ್ಲ, ಮೊನ್ನೆ ಯಾವ್ದೋ ಬಸ್ ಅಲ್ಲಿ ಗಲಾಟೆ ಆಗಿರೋದು ಹಾಕೋರೆ, ಏನ್ ಹೊಡೆದಾಡ್ತಾ ಇರೋದು, ಏನ್ತ ಬೇಕು ಇವೆಲ್ಲ ಇವ್ರಿಗೆ? ಗಾರೆ ಕೆಲಸ ಇವ್ರು ಮಾಡೋರು 90 rupees ಕುಡಿತಾ ಇದ್ದವ್ರಿಗೆ ಇವಾಗ ಡೈರೆಕ್ಟ್ 35 rupees ರೇಸ್ ಮಾಡಿದ್ರೆ, ಇವಾಗ ಓಟಿ ಫಸ್ಟು 85-90 ಇತ್ತು, ಇವಾಗ 120 rupees ಮಾಡೋನೆ. ಬಿ ಪಿ 90 rupees ಇದ್ದಿದ್ದು ಎತ್ಕೋಗಿ 120 rupees ಮಾಡೋನೆ. ಎಲ್ಲ ರೇಟು ಜಾಸ್ತಿ ಮಾಡೋನೆ, ಏನ್ ಮಾಡೋದು? ಇವಾಗ ಗಂಡ್ ಮಕ್ಳ ಮೇಲೆ ಹಾಕ್ಬಿಟ್ಟು ಇವಾಗ ಹೆಣ್ ಮಕ್ಳುಗಳು ಕೊಡ್ತಾರ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಇವ್ರದ್ದು ಅದೇ ಬುದ್ಧಿ. ಕರೆಂಟ್ ತೆಗಿತಾ ಇರ್ತಾರಂತ ಅಲ್ಲಲ್ಲೇ? ಹಾಂ ತೆಗಿತಾವ್ರಲ್ಲ ಅಲ್ಲಲ್ಲೇ. ಇವಾಗ ಹಳ್ಳಿ ಸೈಡು ತೆಗಿತಾವ್ರಂತೆ. ಇವಾಗ ಹಳ್ಳಿ ಸೈಡು ರೈತರುಗಳು ಕರೆಂಟ್ ಬಿಲ್ಲು ಅವ್ರು ಜಾಸ್ತಿ ಉರಿಸ್ತಾನೆ ಇಲ್ವಂತೆ. ಇವಾಗ 800-900 ಹಿಂಗೆ ಬತ್ತದಂತೆ. ಈಗ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದೆ, ಯಾರು ಪ್ರಧಾನ ಮಂತ್ರಿ ಆದರೆ ದೇಶಕ್ಕೆ ಒಳ್ಳೇದು ಅಂತೀರ? ನಮ್ಮ ಮೋದಿನೇ. ಹಾಂ ಮೋದಿನೇ ಪಕ್ಕ. 9.5 ವರ್ಷ ಕೆಲಸ ಮಾಡಿದಾರ? ಮಾಡೋರು ಎಲ್ಲ ಮಾಡ್ತಾವ್ರೆ, ಯಾರಿಗೂ ಗೊತ್ತಾಯ್ತಲ್ಲ ಅಷ್ಟೇ. ಆ ಸೆಂಟ್ರಲ್ಲಿ ಮೋದಿನೇ ಬರಬೇಕು, ಮೋದಿ ಬರಬೇಕು ಇಲ್ಲ ಅಂದ್ರೆ ಯೋಗಿ ಬರಬೇಕು ಅಷ್ಟೇ. ನಾವು ಯಾವುದು ತಗೊಳ್ತಾ ಇಲ್ಲ, ಯಾವ್ದ್ರ ಬಗ್ಗೆ ನಾವು ಯಾವ್ದು ಯೋಚನೆ ಮಾಡಿಲ್ಲ. ನಾವು ದುಡಿತಾ ಇದೀವಿ, ನಾವು ತಿಂತಾ ಇದೀವಿ. ಯಾವುದು ನಾವು 2000 ಆಸೆ ಪಟ್ಟಿಲ್ಲ. ಬಸ್ ಫ್ರೀ ಇನ್ನೊಬ್ಬರಿಗೂ ನಾನು ಯೂಸ್ ಮಾಡ್ಕೊಂಡಿಲ್ಲ ಬಿಡಿ. ನಾವು ಯಾಕೆ ಹೇಳು, ಯೂಸ್ ಮಾಡಿಲ್ಲ ನಾನು ಯಾವುದನ್ನು. ಇಲ್ಲಿಂದ 2 stop ಹೋಗ್ತೀನಿ, 5 rupees ಕೊಡ್ತೀನಿ, 5 rupees ಬರ್ತೀನಿ ಅಷ್ಟೇ. ಆಮೇಲೆ ಹಿಂಗೆ ಎಲ್ರಿಗೂ ಫ್ರೀ ಕೊಡೋ ಬದಲು ಬೇರೆ ಒಳ್ಳೆ ಕೆಲಸ ಮಾಡ್ಬೋದಿತ್ತಲ್ಲ ಅಂತಾರೆ. ಮಾಡ್ಬೋದಾಗಿತ್ತು, ಇವೆಲ್ಲ ಬೇಡದಿರೋ ಕೆಲಸ. ಏನಕ್ಕೆ ಮಕ್ಳಿಗೆ ಸ್ಕೂಲ್ ಮಕ್ಳಿಗೆ ಮಾಡಲಿ, ವಯಸ್ಸಾದವ್ರಿಗೆ ಮಾಡಲಿ, ರೈತ್ರಿಗೆ ಮಾಡಲಿ, ಇವೆಲ್ಲ ಏನಕ್ಕೆ? ದುಡ್ಕೊಂಡು ತಿನ್ನೋರು ಹೆಂಗಿದ್ರು ದುಡ್ಡು ತಿಂತೀವಿ. ಕೈಲಾಗದಿರೋರು ದುಡಿತಾರೆ ಈಗಿನ ಕಾಲದಲ್ಲಿ. ಅದರಲ್ಲಿ ಸಿಗ್ನಲಲ್ಲಿ ನೋಡಿ, ಕೈ ಕಾಲು ಆಗದೇ ಇರೋರು ಕೂಡ ದುಡಿತಾರೆ, ಖರ್ಚಿಗೆ ಮಾಡಿ ಜೀವನ ಮಾಡ್ತಾರೆ. ಇವೆಲ್ಲ ಏನಕ್ಕೆ ಬೇಕಾಗಿತ್ತು? ಬಸ್ ಫ್ರೀ ಎಲ್ಲ ಯಾಕೆ ಮಾಡಬೇಕು? ಎಲ್ಲ ಮಾಡಿ ಸಾಲ ಮಾಡ್ಬಿಟ್ಟು, ಕಡೆಗೆ ಅವ್ರ ಪಕ್ಷ ಇರೋವರೆಗೂ ಎಲ್ಲ ಮಾಡ್ತಾರೆ ದರ್ಬಾರ್ನ. ಸಾಲ ಮಾಡ್ಬಿಟ್ಟು ನಮ್ಮ ತಲೆ ಮೇಲೆ ಹಾಕ್ಬಿಟ್ಟು ಹೊಂಟಾಯ್ತಾರೆ. ಇವತ್ತಿಗೆ ನಾವೇನೋ ಸರಿ ಹೋಗ್ತೀವಿ, ಮುಂದಕ್ಕೆ ನಮ್ಮ ಮಕ್ಕಳು ಮೊಮ್ಮಕ್ಳ ಕತೆ ಏನು? ಸಾಲದಲ್ಲೇ ಮುಳುಗ್ಬೇಕಾ ಕಾಲ ಪೂರಕ್ಕು? ಸಾಲನೇ ಆಗುತ್ತೆ. ಬೇಕಾಗಿರ್ಲಿಲ್ಲಪ್ಪ ಇದೆಲ್ಲ. ನೀವಿನ್ನೂ ಹೆವಿ ಕೆಲಸ ಕೊಟ್ಟು 12 hours ಮಲಗೋದನ್ನ 6 hours 8 hours ಮಲ್ಕೊಂಡು ಹೆವಿ ಕೆಲಸ ಕೊಡಲಿ, ಆಫೀಸ್ ವರ್ಕ್ ಜಾಸ್ತಿ ಕೊಡಲಿ, ಸಂಬಳ ಜಾಸ್ತಿ ಕೊಡಲಿ, ಮುಂದಕ್ಕೆ ಅವರು ಮಕ್ಕಳು ಮರಿಗೆ 2 cars ಎತ್ತಿಕೊಂತಾರೆ, ಎಲ್ಲನೂ ಆಗುತ್ತೆ ತಾನೆ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಇದೇನಕ್ಕೆ ಎಲ್ಲ ಸೋಂಬೇರಿ ಕೆಲಸಗಳು ಇವೆಲ್ಲ ಮಾಡ್ತಾ ಇರೋದು? ರೇಷನ್ ಬರುತ್ತೆ, ದುಡ್ಡು ಬರುತ್ತೆ, ಅಕ್ಕಿ ಬರುತ್ತೆ, ಏನು ಆರಾಮಾಗಿ ತಿನ್ಕೋತಾರೆ, ಮನೆಗಿರ್ತಾರೆ, ಏನಕ್ಕೆ ಬೇಕಿದೆಲ್ಲ? ದುಡಿಯೋದು ಕಮ್ಮಿ ಮಾಡ್ತಾರೆ. ಯಾರು ಪ್ರಧಾನ ಮಂತ್ರಿ ಆದರೆ ದೇಶಕ್ಕೆ ಒಳ್ಳೇದು ಅನ್ಸುತ್ತೆ? ಮೋದಿ ಕಣಪ್ಪ. 9.5 ವರ್ಷದಲ್ಲಿ ಕೆಲಸ ಮಾಡಿದ್ದಾರೆ, ಒಳ್ಳೊಳ್ಳೆದಾರೆ ಮಾಡಿದ್ದಾರೆ, ಮಾಡಿದ್ದಾರೆ ತುಂಬ ಕೆಲಸಗಳು ಮಾಡಿದ್ದಾರೆ. ನಮ್ಮ ಇದಕ್ಕೆ ನಾವು ತಿಳ್ಕೊಂಡಂಗೆ ಮಟ್ಟಿಗೆ ಸ್ವಲ್ಪ ಎಲ್ಲ ಅನುಕೂಲ ಆಗಿದೆ. ಅವ್ರು ರಸ್ತೆ ಮಾಡಿಬಿಟ್ರು, ಇವರೆಲ್ಲ ಫ್ರೀ ಮಾಡಿಬಿಟ್ರು, ಕುಡಿದ್ಬಿಟ್ಟು ಹೋಗಿ ಎಲ್ಲಂದ್ರೆ ಅಲ್ಲೇ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. 2000 rupees ಅಕ್ಕಿ ಬಸ್ಸು ಫ್ರೀ ಎಲ್ಲ ಗ್ಯಾರಂಟಿಗಳು ಕೊಡ್ತಿದ್ದಾರಲ್ಲ, ಎಲ್ರಿಗೂ ತಲುಪ್ತಿದೆಯಾ ಅದು? ಒಳ್ಳೇದಾಗ್ತಿದೆಯಾ ಏನು? ನಮಗೇನು ತಲುಪ್ತಿಲ್ಲ ಸ್ವಾಮಿ, ನಾವು ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ನಮಗೆ ಯಾವುದು ಬಂದಿಲ್ವಲ್ಲ? ಅಪ್ಲೈ ಮಾಡಿದ್ರ ನಿಮ್ಮ ಮನೆಯವರು? ಅಪ್ಲೈ ಮಾಡಿದ್ರೆಲ್ಲ ಇವೆಲ್ಲ ಹಿಡ್ಕೊಂಡೆಲ್ಲ ಓಡಾಡ್ತಾ ಇದ್ದೀನಿ. ಯಾವುದೋ ಇದಾಗ್ತಾ. ಮತ್ತೆ ಹಿಂಗೆ ಕೊಟ್ಟರೆ ಒಳ್ಳೇದಾ? ಎಲ್ರಿಗೂ ಫ್ರೀ ಫ್ರೀ ಅಂತ ಕೊಟ್ಟರೆ ದೇಶಕ್ಕೆ ಕೊಡಬೇಕು, ಕಡು ಬಡವರಿಗೆ ಕೊಡಬೇಕು, ಬಾಕಿಯವ್ರಿಗೆ ಕೊಟ್ಟೆಂಬ್ರೆ. ಇವಾಗ 4 stories ಬಿಲ್ಡಿಂಗ್ ಮಡಿಕೊಂಡಿರೋನು BPL ಕಾರ್ಡ್ ಮಡಿಕೊಂಡವ್ರೆ. ನೀ ಹತ್ತಿಂದವರ ನೀನು ಇನ್ಕಮ್ ಟ್ಯಾಕ್ಸ್ ಕಟ್ತೀಯ, ನಾ ಕೊಡಲ್ಲ ಅಂತಾರೆ. ನಾವು ಇದಕ್ಕೆ ಏನು ಹೇಳಬೇಕು? ನೀವೇ ಹೇಳಿ. ಹೆಂಗಸ್ರಿಗೆ ಮಾತ್ರ ಕೊಡ್ತಾರೆ, ನಾವೇನು ಮಾಡಿದ್ವಿ? ಇವಾಗ ನಮ್ಮ ಹೆಂಡ್ತಿದ್ದೀರಿಗೆ ನಿಮ್ಗೆ ಸರಿಗಿಲ್ಲ, ಈ ಸರಿಗಿಲ್ಲ, 2000 rupees ಇದೆ ಗೃಹಲಕ್ಷ್ಮಿದು, ಇವಾಗ ಓಡಾಡ್ತಾ ಇದ್ದೀನಿ. ಎಲ್ಲಿ ಬರ್ತಾ ಇದ್ದಾವೆ? ಎಲ್ಲಿ ಬಂದಿದ್ದೆ ನೋಡಿ, ಅವ್ರ ಫೋಟೋ ಎಲ್ಲ ಆಕ್ಸೆಲ್ಲ ಮಾಡಿಸಿದ್ದೀನಿ. 2000 rupees ಬರ್ತಾ ಇಲ್ವಲ್ಲ, ಬಂದವರಿಗೆ ಸರಿ. ಲೋಕಸಭಾ ಚುನಾವಣೆ ಹತ್ರ ಬರ್ತಿದೆ, ಯಾರು ಪ್ರಧಾನ ಮಂತ್ರಿ ಆದರೆ ದೇಶಕ್ಕೆ ಒಳ್ಳೇದು? ದೇಶಕ್ಕೆ ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಆದ್ರೆ ದೇಶಕ್ಕೆ ಒಳ್ಳೇದು. ಹೌದಾ? ರಾಹುಲ್ ಗಾಂಧಿ ಬಿಡ್ವಾ? ನಮಗೆ ಅವೆಲ್ಲ ಸುಮ್ಮನೆ ಬಿಡ್ರಿ, ಹುಡುಗರು ಅವದೆಲ್ಲ ಏನಾಗುತ್ತೆ? ದೇಶ ಉಳಿಬೇಕಂದ್ರೆ ಅವನು ಇವನು ನರೇಂದ್ರ ಮಂತ್ರಿ ಮೋದಿನ ಪ್ರಧಾನ ಮಂತ್ರಿ ಆಗಬೇಕು, ಇಲ್ಲಾಂದ್ರೆ ಹೋಯ್ತು ಮಾರ್ಕೊಂಡು ಹೊರಟೋಗ್ಬಿಡ್ತಾರೆ. ಹಿಂದೂನು ಒಂಥರ ನೋಡೋದು, ಮುಸ್ಲಿಮ್ಸ್ ಒಂಥರ ನೋಡೋದು, ಅವೆಲ್ಲ ಮಾಡಬಾರ್ದು. ಮೊನ್ನೆ ವಿಜಯಪುರಕ್ಕೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದಿರ ವಾಪಸ್ ಬಂದಾನೆ, ಅದೇ ನಾವು ಲಿಂಗಾಯತರು ಈ ಕಡೆ ರೋಡಲ್ಲಿ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಹೋಗ್ತೀವಿ, ಅವ್ನು ಟೇಪ್ ಕಟ್ ಮಾಡ್ಬಿಟ್ಟು ಒಳಗಡೆ ಹೋಗಿಲ್ವಲ್ಲ, ನಿನ್ ಕರ್ದೇನು ಬಂದು ಪ್ರಯೋಜನ? ಡಿ ಕೆ ಹರಿಪ್ರಸಾದ್ ಏನ್ ಹೇಳ್ತಾರೆ ಅಂದ್ರೆ, ಕಾಂಗ್ರೆಸ್ ಲೀಡರು ರಾಮ ಮಂದಿರಕ್ಕೆ ಹೋಗುವಾಗ ಹುಷಾರು, 22nd ಗೋದ್ರಾ ತರ ಗಲಾಟೆ ಆಗ್ಬಹುದು ಅಂತೆಲ್ಲ ಹೇಳ್ತಾರೆ. ಹರಿಪ್ರಸಾದ್ ಅಮ್ನಿ ಯಾವನ್ರಿ ಅಂಡಮಾರನ್ ಹೋಗಪ್ಪ ಮರೇ,
ಕೆಲವು ಜನ ಮುಸಲ್ಮಾನರು ಟಿವಿಲೇ ಕುತ್ಕೊಂಡು ಹೇಳ್ತಾರೆ, ನೀವು ರಾಮ ಮಂದಿರ ಕಟ್ಟಿ ನಾವು ಮಸೀದಿ ಕಟ್ಕೊಳ್ತೀವಿ ನಮ್ಗೆ ಹೊಡೆದ್ಬಿಟ್ಟು ಅಂತ ಓಪನ್ ಅಪ್ಪಾಗಿ ಹೇಳ್ತಾರೆ. ನಾವೆಲ್ಲರೂ ಒಂದಾದ್ರೆ ನಮಗೆ 100 ಜನಕ್ಕೆ ಒಬ್ಬನಿಲ್ಲ. ಅವನು ಇಲ್ಲಿ ಅದಾರ ಅನ್ನಪ್ಪ, ನಮ್ಮ ಭಾರತದಾಗ ಅದಾರ, ನಮಗೆ 100 ಜನಕ್ಕೆ ಒಬ್ಬನಿಲ್ಲ. ಅವನು ದಿಮಾಕ ಇವ್ರು ಸಪೋರ್ಟ್ ಕೊಟ್ಟರು ದಿಮಾಕ ಮಾಡ್ತಾರೆ, ಕಾಂಗ್ರೆಸ್ನವ್ರು ಸಪೋರ್ಟ್ ಮಾಡ್ತಾರಲ್ಲ ಅದಕ್ಕೆ ದಿಮಾಕ ಮಾಡ್ತಾರೆ ಅಂದ್ರೆ ಏನು ಮಾಡೋಕ್ಕಾಗತ್ತಿಲ್ಲ ಸರ್. ಇದು ಈ ಪುಕ್ಷಟ್ಟಿ ಯಾವುದು ಬೇಡ ಸರ್, ಈ ದೇಶದಲ್ಲಿ ಆ ಪುಕ್ಷಟ್ಟಿ ಏನೂ ಬೇಡ. ಯಾಕಂದರೆ ದೇಶ ಹಿಂದುಳಿದು ಬಿಡ್ತದೆ. ಅದ್ರ ಬದಲು ಯಾವುದಾದ್ರು ಒಂದು ಫ್ಯಾಕ್ಟ್ರಿ ಕಟ್ಟಲಿ, ಯುವಕರಿಗೆ ಉದ್ಯೋಗ ಕೊಡಲಿ, ರೋಡ್ ಡೆವಲಪ್ಮೆಂಟ್ ಮಾಡಲಿ, ಇವೊಂದು ಉದ್ಯೋಗ ಸೃಷ್ಟಿ ಮಾಡಬೇಕು. ಇವತ್ತು ನಿರುದ್ಯೋಗ ಸಮಸ್ಯೆ ತುಂಬ, ಯಾಕಂದರೆ ನಮ್ಮ ದೇಶ ಗ್ರಾಮೀಣ, ಸುಮಾರು 70 ಭಾಗ ಬರೀ ಗ್ರಾಮೀಣ ಹಳ್ಳಿಗಳಲ್ಲಿ ಇರುವಂಥ ದೇಶ. ಕೃಷಿಗೆ ಪ್ರಾಧಾನ್ಯತೆ ಕೊಡಬೇಕು, ರೈತರಿಗೆ ಒಂದು ಉತ್ತೇಜನ ಕೊಡಬೇಕು. ಇವೆಲ್ಲ ಈ ಬಸ್ಸು ಅವೆಲ್ಲ ಇದು ಮಾಡೋದಕ್ಕಿಂತ ಗೊಬ್ಬರದ ಮೇಲೆ ಸಬ್ಸಿಡಿ ಕೊಡಬೇಕು, ಸಾವಯವ ಕೃಷಿಗೆ ಉತ್ತೇಜನ ಕೊಡಬೇಕು. ಈ ರಾಸಾಯನಿಕ ಕೆಮಿಕಲ್ ಏನೇನು ಫುಡ್ ಇದೆ ಅದು ಇರಬಾರ್ದು. ಇಂಥವ್ಕೆ ಮಾಡಬೇಕೇ ಹೊರತು ನೀನು ಕರೆಂಟ್ ಫ್ರೀ ಗೋಟ್ನ ಆಸೆಗೆ ಕರೆಂಟ್ ಫ್ರೀ ಕೊಡ್ತೀನಿ, ನಿನಗೆ ಅಕ್ಕಿ ಫ್ರೀ ಕೊಡ್ತೀನಿ ಅಂತ. ಇವತ್ತು ಎಷ್ಟು ಜನ ಸೋಮೇರಿಗಳಾಗಿದ್ದಾರೆ ಅಂದರೆ, ಈಗ ನಾವು ಗ್ರಾಮೀಣ ಪ್ರದೇಶದವರೇ, ಇವತ್ತು ಸುಮಾರು ಜನ ಕೃಷಿನ ಬಿಟ್ಬಿಟ್ಟಿದ್ದಾರೆ. ಇವಾಗ ಏನು ಸಿಗಲ್ಲ ಅದು ಬೆಳೆದ್ರೆ ಅಂತನ್ಬಿಟ್ಟು ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ಕುಡಿತು ದಾಸರಾಗ್ತಾ ಇದ್ದಾರೆ ಎಲ್ಲ, ಸುಮ್ಮ ಕುಳಿತು ಕುಳಿತು ಕುಳಿತು. ಯಾಕೆ ಫ್ರೀ ಕೊಡ್ತಾರಲ್ವಾ, ಏನು ಖರ್ಚು ಬರಲ್ಲ. ಅವ್ರ ಮೈ ಮೇಲೆ ಏನಾದರೂ ಕಷ್ಟ ಅನ್ನೋದು ಬಂದರೆ ಅವ್ರು ಹೋಗಿ ದುಡಿತಾರೆ. ಫ್ರೀ ಕೊಡಬಾರ್ದು, ಉದ್ಯೋಗ ಸೃಷ್ಟಿ ಮಾಡಬೇಕು, ದೇಶ ಡೆವಲಪ್ಮೆಂಟ್ ಮಾಡಬೇಕು ಅಷ್ಟೇ. ಈಗ 3,000 ರೂಪಾಯಿ ಕೊಡ್ತು ಅಂತಂದರೆ ಸುಮಾರು ಒಂದು 100,000 ಕೋಟಿ ವ್ಯಯ ಆಯ್ತದಲ್ವಾ. ಅದನ್ನೇ ಯಾವ್ದಾರು ಒಂದು ಫ್ಯಾಕ್ಟ್ರಿ ಮಾಡಲಿ, ಅದೇ ಉದ್ಯೋಗಿಗಳಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತದೆ. ಇದು ಜಾತ್ಯತೀತ ರಾಷ್ಟ್ರ ಅಂದರೆ ಎಲ್ಲರೂ ಒಂದೇ ಸಮ ಇರಬೇಕು. ಅದೇ ಹಿಂದೂಗಳಲ್ಲಿ ಬಡವರು ಇಲ್ವಾ, ಅದೇ ಇವರಿಲ್ವಾ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಎಷ್ಟು ಜನ ದಲಿತರಿಲ್ಲ, ಹಿಂದುಳಿದವರು ಇಲ್ಲ, ಅಂಥವ್ರಿಗೆ ಮಾಡಬೇಕು. ಬರೀ ಅಲ್ಪಸಂಖ್ಯಾತರಿಗೆ ಮಾಡಬೇಕು ಅಂತಾರೆ, ಏನು ಇದು ಮಾಡ್ತೀರ ಅವತ್ತು? ಇವತ್ತು ನೋಡ್ರಿ, ಒಂದು ಸರ್ಕಾರಿ ಸವಲತ್ತಿನ ಗುರುತು ತಗೊಳ್ತಾ ಇರೋ ಜಾಸ್ತಿ ಎಲ್ಲ ಅಲ್ಪಸಂಖ್ಯಾತರೆ. ಯಾಕೆ ಬೇರೆ ಜನದಲ್ಲಿ ಬಡವರು ಇಲ್ವಾ, ಅವ್ರಿಗೆಲ್ಲ ಕೊಡಲಿ. ಲೇಡೀಸ್ಗೆ ಬಸ್ ಫ್ರೀ ಬಿಟ್ಬಿಟ್ಟು 1/4 ಮೇಲೆ 30 ರೂಪಾಯಿ ಜಾಸ್ತಿ ಮಾಡಿಬಿಟ್ರು. ಕುಡಿಯೋರು ಏನು ಮಾಡಬೇಕು? ಗೌರ್ಮೆಂಟಿಗೆ ಲಾಭ ಹೋಗ್ತಾನೆ ಇದೆ ಅಲ್ವಾ, ಲಾಭ ಹೋಗ್ತಾನೆ ಇದೆ. ಬರ ಪರಿಹಾರ ಅಂತಂದ್ರೆ 100 ಕೋಟಿ, ಅದಿನ್ನ ಬಿಡುಗಡೆ ಆಗಿಲ್ಲ. ರೈತರು ಸಾಯ್ತಾ ಇದ್ದಾರೆ, ಮಳೆ ಇಲ್ಲ, ಬೆಳೆ ಇಲ್ಲ. ರೈತರದು ದುಡಿಮೆ ಮಾಡಿದ್ರೆ ಮಾತ್ರ ನಾವು ಇಲ್ಲಿ ಕೂತ್ಕೊಂಡು ಆರಾಮಾಗಿ ತಿಂತೇವೆ. ರೈತ್ರಿಗೆ ಮಳೆ ಇಲ್ಲ, ಬೆಳೆ ಇಲ್ಲ, ಹಾಂ ಏನು ಮಾಡೋದು ಇಷ್ಟೇ. ಆಮೇಲೆ ರೋಡ್ಗಳು ಮಾಡಿದ್ದೀನಿ ಅಂತಾರೆ, ರೋಡ್ಗಳು ಮಾಡಿಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ ಈ ಥರ ಎಲ್ರಿಗೂ ಫ್ರೀ ಕೊಡ್ತಿದೆಯಲ್ಲ, ಏನನ್ನಿಸ್ತಿದೆ ನಿಮಗೆ? ಬಸ್ ಫ್ರೀ, ಈ ಥರ ಉಚಿತ ಭಾಗ್ಯಗಳನ್ನು ಕೊಡ್ತಾವ್ರಲ್ಲ, ಫಸ್ಟು ನಿಲ್ಲಿಸ್ಬೇಕು. ಎಲ್ಲ ಸೀಟೆಲ್ಲ ಖಾಲಿ ಇರಲ್ಲ, ಫುಲ್ ರೇಷ್ಯು, ಬಸ್ ಎಲ್ಲ ಕಡಿಮೆ ಮಾಡೋರು. ಅದಕ್ಕೆ ನಿಮಗೆ ಸ್ಕೂಲ್ಗಳಿಗೆ ಹೋಗೋಕ್ಕೆ ಕಾಲೇಜ್ಗೆ ಹೋಗಕ್ಕೆ ಬಸ್ ಸಿಗ್ತಾ ಇಲ್ಲ, ಫುಲ್ ರಶ್ ಅಣ್ಣ. ಮತ್ತೆ ಎಲ್ರಿಗೂ ಫ್ರೀ ಕೊಟ್ಬಿಟ್ಟು ಬಸ್ಗಳು ಕಡಿಮೆ ಮಾಡಿದ್ದಾರೆ ಅಂತೀರಾ? ಹ್ಞೂ ಅಣ್ಣ, ಕಮ್ಮಿ ಆಗಿದೆ ಅಣ್ಣ, ಆ ಗಲಾಟೆಗಳು ಆಗ್ತಾ ಇರುತ್ತೆ ಅವಾಗ ಅವಾಗ. ಆಮೇಲೆ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ ಬಸ್ಸಲ್ಲಿ, ಫುಲ್ಲು ಬರೀ ಹುಡುಗಿರೇ ಇರ್ತಾರೆ. ಅದಕ್ಕೆ ಅಣ್ಣ, ಸೊ ಪ್ರೈಮ್ ಮಿನಿಸ್ಟರ್ ನೆಕ್ಸ್ಟ್ ಎಲೆಕ್ಷನ್ ಬರ್ತಿದೆ, ಯಾರಾದರೆ ಒಳ್ಳೇದು? ಮೋದಿನೇ ಇರಬೇಕು. ಕಾಂಗ್ರೆಸ್ ಅವರು ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವ, ಅವ್ರೇನಂದ್ರು ಗೊತ್ತಾ ರೈತರ ಬಗ್ಗೆ? ಇವರು ನೇಣ ಹಾಕ್ಯಂತಾರೆ 5 ಲಕ್ಷ ಸಿಕ್ತವೆ ಅಂತ. ಅವನಿಗೆ ಅಣ್ಣ ಹಾಕಂತಾರೆ ಅದು ರೈತರು. ಅವನೇನು ಫಾರ್ಮರ್ ಮಗ, ಅವನು ಮರ್ಯಾದೆಯಿಂದ ರಾಜೀನಾಮೆ ಕೊಡೋಕ್ಕಾಗಿತ್ತು. ಈಗ ಪಕ್ಷ ಮೆಜಾರಿಟಿಗೆ ಐತಲ್ಲ, ತುಂಬಿಟ್ಟಿದಾರೆ, ಬೂಟಿ ಹೊಡಿತಾರೆ ಅವ್ನು ಹೊರಕ್ಕೆ ಬಂದ್ರೆ. ಅವನೇ ಅವನ್ರಿ, ನಮಗೇನಾಗೈತಿ? ನಮ್ಮ ಅಣ್ಣನ ತಿಂದು ನಮಗೆ ಬೊಗಳಿರ, ನಾವು ಬೆಳೆದಿದ್ರೆ ಏನು ಸಗಣಿ ತಿಂತಾನ ಅವನು? ನಾವು ರೈತರು ಜೋಳ ಅಕ್ಕಿ ಬೆಳೆದ್ರೆ ಸಗಣಿ ತಿಂತಾನ? 5 ಲಕ್ಷ ಕುರ್ರ ಹಾಕ್ಯಂತವ ನಾವು. ಒಂದು ರಾಜ್ಯಕ್ಕೆ ಬರ ಬರ್ಲಿ ಅಂತ ಬಯಸ್ತಾರೆ ಅಂತ ರೈತರ ಬಗ್ಗೆ ಅಂತಾರಲ್ಲ. ರೈತರ ಬಗ್ಗೆ ಕಡಲಿ ಇದನ್ನ ಮಾಡಿರೋದು, ಓಟ್ ಹಾಕಕ್ಕಾರೆ ರೈತರ ಬೆನ್ನೆಲ್ಬು, ಸೈನಿಕರು ಕಣ್ಣು, ಸುಡುಗಾಡು ಅಂದು ಬೂಟಿಕೆ ಹೇಳಿ ಇವ್ರು ಇಲ್ಲಿ ತನಕ ಬಂದಿರೋದು ಸುಳ್ಳಿನ ಕಥೆ ಅದು. ಇವ್ರು ಹೇಳೋದು ಓಸು ಸುಳ್ಳು. ಇಂದಿರಾ ಗಾಂಧಿ ಬಂದಿಂದೆ ಸಾಬ್ರದ ಪಕ್ಷ ಕಾಂಗ್ರೆಸ್. ಇಂದಿರಾ ಗಾಂಧಿ ಸಾಬ್ರನ್ ಮದುವೆ ಆಗಿಲ್ಲಲ್ಲ, ಸಾಬ್ರನ್ ಮದುವೆ ಆಗಿದ್ದು ಇದು ನಮ್ಮ ಹಿಂದೂಗಳನ್ನೆಲ್ಲ ಸಾಬ್ರ ಮಾಡ್ಬೇಕು ಅಂತ ಒಂಟೈಕೈಕಿ. ಯಾವನ ಬೊಂಬಡಿ ಹೊಡೆದ್ರು ಕೇಂದ್ರದ ಇವನು ಮೋದಿ ಅವನೇ ಬಿಜೆಪಿ ಬರೋದಲ್ಲಿ. ಇನ್ನು ಕೇಂದ್ರದ ಇವ್ರು ಇಲ್ರಿ, ಯಾರದಾರ ಈಗ ರಾಹುಲ್ ಗಾಂಧಿ, ಅವನಿಗೇನು ಬರ್ತೈತಿ? ಆಯಾಮಿಗೆ ಏನು ಬರ್ತದೆ? ಮಣ್ಣು ಇಟಲಿ ಒಳಗೆ ದುಡ್ಡು ಇಟ್ಟಿದ್ದಾಳೆ ಓಟ್ನ ನಮ್ಮ ಭಾರತದ. ರಾಹುಲ್ ಗಾಂಧಿ ಅಂತಾರೆ ಭಾರತ ಮಾತೆ ಉಚ್ಚವನು ಅಲ್ಲಪ್ಪ, ಉಚ್ಚವನು ನಾಟ್ಯ ಹೋಗೋದು, ಆದ್ಯಕ್ಷ ಗಿಡ ತಿನ್ನೋದು, ಧ್ಯಾನ ಮಾಡ್ತಾನೆ ಇವನ್ನ.